ರೈತರಿಗೆ ಸರಿಯಾಗಿ ಬರಗಾಲ ಇರೋದ್ರಿಂದ ಬೆಳೆ ಸಹಿತ ಸರಿಯಾಗಿ ಬರ್ತಾ ಇಲ್ಲ. ಅಂದರೆ ನಾವು ರೈತರು ನಾವು ಬೆಳೆ ವಿಮೆ ಕೊಡಿ ಅನ್ನೋದಕ್ಕಿಂತ ಬದಲಾಗಿ ನಾವು ಸರ್ಕಾರ ಏನು ಗೈಡ್ಲೈನ್ಸ್ ಕೊಟ್ಟಿರುತ್ತೋ ಅದ್ರ ಪ್ರಕಾರ ನಾವು ಪ್ರೀಮಿಯಂ ತುಂಬಿರ್ತೀವಿ. ಅದು ಬೆಳೆ ಇನ್ಶೂರೆನ್ಸ್ ಕಂಪ್ನಿಯವರು ಕೂಡ ಅದೇ ರೀತಿಯ ಗೈಡ್ಲೈನ್ಸ್ ಪ್ರಕಾರ ಕೊಡಬೇಕಂತ ನಾವು ಅಲ್ಲಿ ಕೇಳ್ಕೊಳ್ತೀವಿ. ಆಮೇಲೆ ಬೆಳೆ ಹಾನಿಯಾಗಿದ್ದು ಕೇವಲ ನಾವು ಹೇಳೋದಷ್ಟೇ ಅಲ್ಲ, ಅವರ ಬೆಳೆ ಹಾನಿಯಾಗಿದ್ದನ್ನು ಪರಿಶೀಲನೆ ಮಾಡೋದು ಕೂಡ ಸರ್ಕಾರದ ಕೆಲಸವಾಗಿರುತ್ತೆ. ಅದು ಕೃಷಿ ಇಲಾಖೆ ಅಧಿಕಾರಿಗಳಿರ್ಬೋದು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿರ್ಬೋದು, ಅಥವಾ ಬ್ಯಾಂಕ್ ನೋಡಲ್ ಅಧಿಕಾರಿಗಳು ಕೂಡ ಅದು ಅದು ಕರ್ತವ್ಯ ಇರುತ್ತೆ. ಅದಕ್ಕೆ ನಾವು ರೈತರು ಬರೀ ದುಡ್ಡು ಕೇಳ್ತಾರೆ ಅನ್ನೋಕ್ಕಿಂತ ನಾವು ಸರ್ಕಾರ ಏನು ಗೈಡ್ಲೈನ್ಸ್ ಕೊಟ್ಟಿರ್ತೋ ಅದ್ರ ಪ್ರಕಾರ ನಾವು ಪ್ರೀಮಿಯಂ ತುಂಬಿರ್ತೀವಿ. ಅದ್ರ ಪ್ರಕಾರ ಅವ್ರು ಕೊಡಬೇಕಾದ್ರು ಸುರ ಕೂಡ ಅವ್ರ ಕರ್ತವ್ಯ ಆಗಿರುತ್ತೆ. ಅದಕ್ಕೆ ಅವರಾಗಿ ಅದು ಭಾಳ ಮತ್ತು ಪರಿಶೀಲನೆ ಮಾಡಿಕೊಡಿ, ನಾವು ಹಾಗೆ ಸುಮ್ಮನೆ ಕೊಡಿ ಅಂತ ಕೇಳೋದಿಲ್ಲ. ಅದು ಬೆಳೆ ಹಾನಿಯಾಗಿದೆಯೋ ಇಲ್ಲೋ ಅನ್ನೋದನ್ನು ಅವರು ಇದು ಅದು ಸರ್ಕಾರದ ಕೆಲಸವೂ ಕೂಡ ಆಗಿರುತ್ತೆ. ಅದಕ್ಕೆ ಅದನ್ನು ಅವ್ರು ಸರಿಯಾಗಿ ಪರಿಶೀಲನೆ ಮಾಡಿ ಅವ್ರು ಸರಿಯಾಗಿ ನಮಗೆ ಆಸೆ ಅದು ಸ್ಕೀಮ್ ಇರೋದೇ ಬೆಳೆ ಹಾನಿಯಾದಾಗ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಅದಕ್ಕೆ ಅವರು ಆ ರೀತಿ ಕೊಡಬೇಕಂತ ನಾವು ಅಲ್ಲಿ ಕೇಳ್ಕೊಳ್ತೀವಿ. ಆಮೇಲೆ ಸರ್ಕಾರ ಇತ್ತಿತ್ತಲಾಗಿ ಅದನ್ನು ಪ್ರೈವೇಟ್ನವ್ರಿಗೆ ಕೊಡ್ತಾ ಇದ್ದಾರೆ, ಸರ್ಕಾರಿ ಸೌಮ್ಯದ ಇನ್ಶೂರೆನ್ಸ್ ಕಂಪ್ನಿ ಬದಲಾಗಿ ಈ ಪ್ರೈವೇಟ್ನವ್ರು ಕೊಡೋದ್ರಿಂದ ಏನಾಗುತ್ತೆ, ಅವ್ರ ಕಂಪ್ನಿ ತಮ್ಮ ಲಾಭವನ್ನು ನೋಡ್ಕೊಳ್ತಾರೆ ವಿನಯ, ರೈತರ ಕಷ್ಟ ನಷ್ಟವನ್ನು ಅವ್ರು ನೋಡೋದಿಲ್ಲ ಅಂತ ನಮ್ಮ ಒಂದು ಅನಿಸಿಕೆ. ದಯವಿಟ್ಟು ನಾವು ಅದನ್ನು ಪರಿಹಾರ ಕೊಡಿ ಅನ್ನೋದ್ರ ಬದಲಾಗಿ ದಯವಿಟ್ಟು ಅವರು ತಾವಾಗಿ ಇದಕ್ಕೆ ಕೆಲಸವನ್ನು ಅವ್ರು ಮಾಡಿಕೊಡ್ಬೇಕಂತ ನಾವು ಅವ್ರಲ್ಲಿ ಕೇಳ್ಕೊಳ್ತೀವಿ. ಆಮೇಲೆ ಸರ್ಕಾರ ಇತ್ತಿತ್ತಲಾಗಿ ವೋಕಲ್ ಫಾರ್ ಲೋಕಲ್ ಮತ್ತು ಆತ್ಮನಿರ್ಭರ ಅಂತ ಇದೆ. ಅದಕ್ಕೆ ರೈತರು ಇವತ್ತು ಬೆಳೆದಂಥ ಶೇಂಗಾ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಅಥವಾ ಕುಸುಬಿ ಇರ್ಬೋದು, ಇದು ಆಯಿಲ್ ಇವತ್ತು ಕಡಿಮೆ ಆಗಿದೆ. ಪಾಮ್ ಆಯಿಲನ್ನು ವಿದೇಶದಿಂದ ತರಿಸಿ ನಾವು ಇವತ್ತು ಬಳಸ್ತಾ ಇದ್ವಿ. ಅದು ಪಾಮ್ ಆಯಿಲ್ ಆರೋಗ್ಯಕ್ಕೆ ಎಷ್ಟೊಂದು ಆರೋಗ್ಯಕರ ಮತ್ತು ಹಾನಿಕರ ಅನ್ನೋದನ್ನು ಕೂಡ ಸರ್ಕಾರ ಅದನ್ನು ಸ್ಪಷ್ಟಪಡಿಸಬೇಕು. ಇದು ಆರೋಗ್ಯ ಇಲಾಖೆ ಅಂತ ಇದೆ ಮತ್ತು ಆಹಾರ ಇಲಾಖೆ ಇದೆ, ಎರಡು ತನಿಖೆ ಮಾಡಿ ಒಂದು ವೇಳೆ ಆರೋಗ್ಯಕ್ಕೆ ಹಾನಿಕರ ಆಗಿತ್ತಂದರೆ ಅದನ್ನು ದಯವಿಟ್ಟು ಸರ್ಕಾರ ಅದನ್ನು ನಿಷೇಧಿಸಬೇಕು ಅಂತ ನಾವು ರೈತರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲದೇ ಇದ್ದರೂ ರೈತರ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗುವುದಿಲ್ಲ ಮತ್ತು ರೈತ ಭಾಳ ಇದರಿಂದ ಅದು ಕಷ್ಟಕ್ಕೆ ಈಡಾಗ್ತಾನೆ ಅಂತ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಆಮೇಲೆ ತಾನು ಮಾದಾಯಿ ನೀರಿನ ಸಲುವಾಗಿ ಇರುವುದಂದ್ರೆ ಮಾದಾಯಿ ನೀರಿಗೆ ಇವತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ. ಪರಿಸರ ಮತ್ತು ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಕೊಡಿಸ್ಬೇಕಾಗಿದೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರವರು ಪ್ರಹ್ಲಾದ್ ಜೋಶಿ ಅವರು ಮನವಿಯನ್ನು ಆಗಲೇ ಕೊಟ್ಟಿದೆ, ಅದ್ರ ಬಗ್ಗೆ ಅವರು ಇನ್ನೂ ಏನು ಮಾತಾಡ್ತಾ ಇಲ್ಲ. ಮತ್ತು ಇನ್ನು ಕಾವೇರಿ ನೀರಿನ ಸಲುವಾಗಿ ಇರುವುದಂದ್ರೆ ಅಕ್ಟೋಬರಿಂದ ನವೆಂಬರ್ವರೆಗೆ ಅದು ಕಾವೇರಿ ನೀರು ನಿರ್ವಹಣಾ ಮಂಡಳಿ 2600 ಕ್ಯೂಸೆಕ್ಸ್ ಕೊಡಬೇಕು ಅಂತ ಹೇಳಿತ್ತು. ಅಲ್ಲಿವರೆಗೆ ಕಾಲಾವಕಾಶ ಇತ್ತು. ನಮ್ಮ ರಾಜ್ಯದ 28 ಸಂಸದರು ಕೂಡ ಅಲ್ಲಿವರೆಗೆ ಅದನ್ನು ವಿಚಾರ ಮಾಡಿ ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಆದರೆ ಅದ್ರ ಬಗ್ಗೆ ಅವರು ಏನೂ ಮಾತಾಡಲಿಲ್ಲ. ಮತ್ತು ಇಲ್ಲಿ ಈ ರೀತಿ ಅವರು ಸುಮ್ಮನೆ ಕೂತ್ಕೊಳ್ಳಿದ್ದ ನಮಗೂ ಮತ್ತು ಜನಸಾಮಾನ್ಯರಿಗೂ ಮತ್ತು ಸಂಸದರಿಗೆ ಏನೂ ವ್ಯತ್ಯಾಸ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ದಯವಿಟ್ಟು ಪ್ರಹ್ಲಾದ್ ಜೋಶಿ ಅವರು ನೀವು ಉನ್ನತ ಸ್ಥಾನದಲ್ಲಿದ್ದವರು ಮತ್ತು ಆ ಜವಾಬ್ದಾರಿ ಒಳಗಿದ್ದವರು ಇದು ನೀವು ಇದ್ರ ಬಗ್ಗೆ ನೀವು ಕ್ರಮ ತಗೊಂಡು ಮುಂದಿನ ದಿನಮಾನಗಳಲ್ಲಿ ಆದರೂ ಕೂಡ ಈಗಾಗಲೇ ನೀರು ಹರಿದು ಹೋಗಿಬಿಟ್ಟಿದೆ. 38 ದಿವಸ ಮತ್ತೆ ಈಗಾಗಲೇ ಆಜ್ಞೆಯನ್ನು ಕೂಡ ಹೊರಡಿಸಿದೆ. ಅದಕ್ಕೆ ನೀವು ಕೈಕಟ್ಟಿ ಕೂತ್ಕೊಳ್ಳೋದಾರದೆ ಇದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೋಬೇಕಂತ ನಾವು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತಿನ್ನು ಕೇಂದ್ರ ಸರ್ಕಾರ ಏಕರೂಪ ಕಾನೂನು ನೀತಿ ಜಾಯಿತಿ ಸಹಿತ ತರ್ತಾ ಇದೆ ಅಂತ ಹೇಳ್ತೇವೆ ನಾವು ರೈತ ಸಂಘದವರು. ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ ಕೇವಲ ಏಕರೂಪ ಅನ್ನೋದು ಕಾನೂನು ಆಗದೆ ಅದು ಪ್ರತಿಯೊಬ್ಬರ ಮನುಷ್ಯನಲ್ಲಿ ಕೂಡ ಪ್ರತಿಯೊಬ್ಬರ ರಕ್ತದಲ್ಲಿ ಕೂಡ ಅದು ಏಕರೂಪ ಅನ್ನೋದು ಬರಬೇಕು. ಇದು ಜಾತಿ ಜಾತಿ ಅನ್ನೋದು ಕೂಡ ಹೋಗಬೇಕು, ಮೂಢನಂಬಿಕೆ ಅನ್ನೋದು ಹೋಗಬೇಕು, ಮತ್ತು ಮೌಢ್ಯತೆ ಅನ್ನೋದು ಕೂಡ ಮೊದಲು ಇದು ಹೋಗಬೇಕಾಗಿದೆ. ಯಾಕಂದರೆ ಇವತ್ತಿನ್ನೂ ಏಕರೂಪ ಅನ್ನೋದು ಎಲ್ಲೂ ಕಾಣ್ತಾ ಇಲ್ಲ. ದೇವಸ್ಥಾನದ ಪಕ್ಕ ಇಟ್ಟಂಥ ಏನೋ ವಸ್ತುಗಳನ್ನು ಒಡೆದಾಕೋದು ಅಥವಾ ಇನ್ನೋ ಜಾತ್ರೆಯಲ್ಲಿ ಇನ್ನೊಬ್ಬರು ವ್ಯಾಪಾರ ಹಾಳು ಮಾಡೋದು, ಇದು ಜಾತಿಯ ಒಂದು ಚೌಕಟ್ಟನ್ನು ತೋರಿಸುತ್ತೆ. ಅದಕ್ಕೆ ಜಾತಿ ಚೌಕಟ್ಟಿನಿಂದ ಎಲ್ಲರೂ ಹೊರಗೆ ಬರಬೇಕು ಮತ್ತು ಎಲ್ಲರೂ ನಾನು ಭಾರತೀಯ, ನಾವು ಭಾರತೀಯರು ಎಲ್ಲರೂ ಒಂದು ಅನ್ನೋದು ಎಲ್ಲರೂ ಬರಬೇಕು ಅಂತೇಳಿ